40% ಕಮಿಷನ್ ಆರೋಪದ ಬೆನ್ನಲ್ಲೇ ಇದೀಗ ಶೇಕಡಾ 100% ಕಮಿಷನ್ ಕೇಳಲಾಗ್ತಿದೆ ಅನ್ನೋ ಆರೋಪ ಕೇಳೋಕೆ ಸಿಕ್ಕಿದೆ. ರಾಯಚೂರಿನ ದೇವದುರ್ಗದಲ್ಲಿ 100% ಕಮಿಷನ್ ಆರೋಪ ಕೇಳೋಕೆ ಸಿಕ್ಕಿದೆ. ಯಾವುದೇ ಕಾಮಗಾರಿ ಮಾಡದೇ ಹೋದರೂ ಕೂಡ ಶೇಕಡಾ 100% ಅನುದಾನವನ್ನ ಗುಳು ಮಾಡಿದ್ದಾರಾ ಭ್ರಷ್ಟರು ಅನ್ನೋ ಅನುಮಾನ. ಅಧಿಕಾರಿ ಹಾಗೂ ಶಾಸಕರಿಂದ ಅನುದಾನವನ್ನ ಕಂಪ್ಲೀಟ್ ಆಗಿ ಗುಳು ಮಾಡಲಾಗಿದೆ ಅನ್ನೋ ಶಂಕೆ ವ್ಯಕ್ತವಾಗಿದೆ. 19-20 ಕೋಟಿ ಹಣವನ್ನ ನುಂಗಿ ನೀರು ಕುಡಿದಿದ್ದಾರೆ ಅನ್ನೋ ಆರೋಪ. ಎಸ್ಇಪಿ ಹಾಗೆ ಟಿಎಸ್ಪಿ ಯೋಜನೆಯ ಹಣವನ್ನು ಸಂಪೂರ್ಣವಾಗಿ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಅನ್ನೋ ಶಂಕೆ ವ್ಯಕ್ತವಾಗಿದೆ. ದೇವದುರ್ಗ ಜೆಡಿಎಸ್ ತಾಲೂಕು ಅಧ್ಯಕ್ಷ ಬುಡ್ಡನಗೌಡರಿಂದ ಈ ಆರೋಪ ಕೇಳೋಕೆ ಸಿಕ್ಕಿದೆ. ಈ ಚನ್ನಬಸಪ್ಪ ಮೆಕಾಲೆ ಹಾಗೆ ಶಾಸಕ ಕೆ ಶಿವನಗೌಡ ವಿರುದ್ಧ ಈ ಆರೋಪ ಕೇಳಿಬಂದಿದೆ. ಸುಮಾರು 19 ಕೋಟಿ ರೂಪಾಯಿ ಎಸ್ಇಪಿ ಟಿಎಸ್ಪಿ ಗ್ರ್ಯಾಂಟಿನಲ್ಲಿ ಬಂದಂಥ ಹಣ ಸಂಪೂರ್ಣ 100% ದುರುಪಯೋಗ ಆಗಿದೆ. ಅದು ರಸ್ತೆ ನಿಗಮದ ಅಧ್ಯಕ್ಷ, ಈ ಕ್ಷೇತ್ರದ ಶಾಸಕನ ಅಧ್ಯಕ್ಷತೆಯಲ್ಲಿ ಶಿವನಗೌಡ ನಾಯಕರು ಮತ್ತು ಚನ್ನಬಸಪ್ಪ ಮೆಕಾಲೆ ನಾವು ಎಕ್ಸಿಕ್ಯೂಟಿವ್ ವಿಶೇಷ ಮಹಾನ್ ಕುಳಾತ ಆತನ ಇತಿಹಾಸ ಅದು 6 ಸಲ ಸಸ್ಪೆಂಡ್ ಆದದ್ದು. ಅವರಿಬ್ಬರು ಹೊಂದಾಣಿಕೆ ಮೇಲೆ ಇಷ್ಟೆಲ್ಲ ಫ್ರಾಡ್ ಆಗಿದೆ. ಅದೇನೇ ವರ್ಕ್ಸನ್ನು ಬೇರೆ ಗ್ರ್ಯಾಂಟ್ ಇಟ್ಟು ಮಾಡ್ಸೋಕತ್ತಾರ ಹೊರತು ಇದು ನಿಮ್ಮನ್ನು A to Z ಕಂಪ್ಲೀಟೆಡ್ ವರ್ಕ್ಸು ಫ್ರಾಡ್ ಆದ್ದು ನಿಮ್ಮ ಮೀಡಿಯಾದವ್ರ ಗಮನಕ್ಕೆ ಅಂಕಿಅಂಶ ತಂದುಕೊಟ್ಟಿವಿ. ಇದು ನ್ಯಾಯ ಸಿಗತ್ತಾನೆ, ಎಷ್ಟೊತ್ತಿರಿ ಹೋರಾಟ ಮಾಡ್ತೀವಿ, ಅವ್ರ ಮೇಲೆ ಕೇಸ್ ಹಾಕೋಕೆ ಕೂಡ ರೆಡಿ ಆಗಿದೆ. ಮುಸ್ಟೂರ್ ಆಲ್ದರ್ತಿ ರಾಮದುರ್ಗ ಅಲ್ಲಿ 8 ಕೋಟಿ ರೂಪಾಯಿ, ಮಲದಕಲ್ ಟು ಮಲದಕಲ್ ಕ್ರಾಸ್ ಅಲ್ಲಿ 4 ಕೋಟಿ ರೂಪಾಯಿ, ಮತ್ತು ಚಿಕ್ಕಬೂದ್ರು ಟು ಈ ಮೊಸರುಕಲ್ ಟು ಚಿಕ್ಕಬೂದ್ರು ಇಲ್ಲಿ 4 ಕೋಟಿ ರೂಪಾಯಿ, ಇಲ್ಲಿಗೆ 16 ಕೋಟಿ ಆಯಿತು. ಗಾಜಲ್ದಿನ್ನಿ ಮತ್ತು ಗಾಜಲ್ದಿನ್ನಿ ಗ್ರಾಮದಲ್ಲಿ ಅದೇ ಎಸ್ಇಪಿ ಟಿ ಎಸ್ಪಿ ನಾಣ ದುರುಪಯೋಗ ಮಾಡಿ ಅಲ್ಲಿ 1.4 ಕ್ರೋಡ್ಸು, ಮತ್ತು ಮುಕ್ಕಣ್ಣಾಳ ಅಂತ 3 ಕಿಲೋಮೀಟ್ರ್ ಮುಂದೆ ಅದನ್ನು 1.41 ಕ್ರೋಡ್ಸು. ಇದು ಟೋಟಲ್ ಎಲ್ಲ ಕೂಡಿ 19-20 ಕೋಟಿ ತಾನೆ ಆಗ್ತದೆ. ಅಲ್ಲ ಸರ್, ಇದು ವೆರಿ ಕ್ಲಿಯರ್ ಅಲ್ಲ. 10 ರೂಪಾಯಿ ಈ ಕ್ಷೇತ್ರದಾಗ ಏನೋ 1 ರೂಪಾಯಿ ವಿತೌಟ್ ಶಾಸಕನ ನಾಲೇಜ್ 1 ರೂಪಾಯಿ ಪೇಮೆಂಟ್ ಆದಲ್ಲ ಬರೀ ಯಾರಿಗೂ ಯೋಗ್ಯತೆ ಇಲ್ಲ. ಆ ಎಕ್ಸಿಕ್ಯೂಟಿವ್ ಆಫೀಸರ್ಗಳು ಮತ್ತು ಚುನಾಯಿತ ಪ್ರತಿನಿಧಿ ಇವರಿಬ್ಬರು ಮಧ್ಯದಾಗ ಹೊಂದಾಣಿಕೆ ಮೇಲೆ ಇದು ಇಷ್ಟು ಫ್ರಾಡ್ ಆದ ಇತಿಹಾಸ. ಡಿಟೇಲ್ಸ್ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ರೀಕಾಂತ್, 40% ಕಮಿಷನ್ ಅನ್ನೋ ಆರೋಪನೇ ಮೇಲಿಂದ ಮೇಲೆ ಕೇಳೋಕೆ ಸಿಗ್ತಿದೆ ಪ್ರತಿಯೊಂದು ಗೌರ್ಮೆಂಟ್ ಕಾಮಗಾರಿ ವಿಚಾರದಲ್ಲಿ. ದೇವದುರ್ಗದಲ್ಲಿ ಮಾತ್ರ ಶೇಕಡಾ 100% ಕಮಿಷನ್, ಇಲ್ಲಿ ಅನುದಾನ ಬಿಡುಗಡೆ ಆಗಿದ್ದರಲ್ಲಿ 1 ರೂಪಾಯಿ ಕೂಡ ಖರ್ಚು ಮಾಡಿಲ್ಲ. ಬದಲಾಗಿ ಎಲ್ಲವನ್ನ ಕೂಡ ಶಾಸಕರು ಹಾಗೆ ಸ್ಥಳೀಯ ಅಧಿಕಾರಿಗಳೇ ಗುಳು ಮಾಡಿದ್ದಾರೆ ಅನ್ನೋ ಆರೋಪ. ಯಾವ ಯೋಜನೆ ಇದು? ಹಾಗೆ ಈ ಆರೋಪದ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಶ್ರೀಕಾಂತ್, ಸ್ಮಿತಾ, ಇಡೀ ಏಷ್ಯಾ ಖಂಡದಲ್ಲೇ ಅತ್ಯಂತ ಹಿಂದುಳಿದ ತಾಲೂಕು ಅಂತಂದ್ರೆ ರಾಯಚೂರು ಜಿಲ್ಲೆಯಲ್ಲಿರುವಂತಹ ದೇವದುರ್ಗ ತಾಲೂಕು. ಈ ದೇವದುರ್ಗ ತಾಲೂಕಿನಲ್ಲಿ ಇಷ್ಟು ದಿನ ಅರ್ಧಂಬರ್ಧ ಕಾಮಗಾರಿಗಳನ್ನ ಮಾಡಿ ಬಿಲ್ಲನ್ನ ಎತ್ತುಳಿ ಮಾಡ್ತಕ್ಕಂಥ ಕೆಲಸ ಇಲ್ಲಿನ ಅಧಿಕಾರಿಗಳು ಮಾಡ್ತಾ ಇದ್ದು, ಆದ್ರೆ ಸದ್ಯಕ್ಕೆ ಅಧಿಕಾರಿಗಳು ಸ್ವಲ್ಪ ಅಪ್ಗ್ರೇಡ್ ಆಗಿದ್ದಾರೆ. ಏನು ಕಾಮಗಾರಿ ಮಾಡ್ದೇನೆ 0% ವರ್ಕ್, 100% ಬಿಲ್ ಮಾಡ್ಕೊಳ್ಳೋದು, ಈ ಒಂದು ಗೀಳಿಗೆ ಇಲ್ಲಿನ ಅಧಿಕಾರಿಗಳು ಬಿದ್ದಿದ್ದಾರೆ ಅಂತಾನೆ ಹೇಳ್ಬೋದು. ಇದಕ್ಕೆ ಇಲ್ಲಿನ ಶಾಸಕರ ಹೆಸರು ಸಹ ಇಲ್ಲಿನ JDS ಮುಖಂಡರೊಬ್ರು ತಳುಕು ಹಾಕೋತಾ ಇದ್ದಾರೆ. ಯಾಕೆಂತಂದ್ರೆ ವಿತೌಟ್ ಶಾಸಕರ ಅವರ ಒಂದು ಇಂಟಿಮೇಷನ್, ಅವರ ಒಂದು ಪರ್ಮಿಷನ್ ಇಲ್ದೇನೆ 1 ರೂಪಾಯಿ ಬಿಲ್ಲು ಸಹ ಆಗದೆ ಇರುವಂತ ಒಂದು ಸಂದರ್ಭ ದೇವದುರ್ಗದಲ್ಲಿ ಇದೆ. ಅಂತದ್ರಲ್ಲಿ 19-20 ಕೋಟಿ ರೂಪಾಯಿಗಳ ಒಂದು SCP TSP ಯೋಜನೆಗಳು ಸ್ಮಿತಾ, ಅವು ರಸ್ತೆಗಳು ಮಾಡ್ಬೇಕಂತ ಇರ್ತದೆ. BT ರೋಡ್ಗಳು ಸರಿಸುಮಾರೊಂದು 8-10 ಗ್ರಾಮಗಳ ಒಂದು BT ರೋಡ್ಗಳು ಮಾಡ್ಬೇಕಾಗಿರುತ್ತೆ. ಆದ್ರೆ ಒಂದು ರೋಡನ್ನ ಕಾಮಗಾರಿಯನ್ನ ಮಾಡ್ದೇನೆ ಬರೋಬ್ಬರಿ 19-20 ಕೋಟಿ ರೂಪಾಯಿಗಳನ್ನ ಲಪಟಾಯಿಸಿರ್ತಕ್ಕಂಥದ್ದು ಲೋಕೋಪಯೋಗಿ ಇಲಾಖೆಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಚನ್ನಬಸಪ್ಪ ಮೆಕ್ಯಾಲ್ ಅವರ ಮೇಲೆ ಇಲ್ಲಿನ JDS ಮುಖಂಡರು ಮಾಡ್ತಾ ಇದ್ದಾರೆ. ಹಾಗೇನೆ ಸ್ಥಳೀಯರು ಸಹ ಅಲ್ಲಿ ಆರೋಪ ಮಾಡ್ತಾ ಇರುವಂತದ್ದು. ಯಾಕೆಂತಂದ್ರೆ ರಾಜ್ಯದಲ್ಲಿ 40% ಕಮಿಷನ್ ಆರೋಪ ಈವರೆಗೂ ಕೇಳಿ ಬರ್ತಾ ಇತ್ತು BJP ಸರ್ಕಾರದಲ್ಲಿ. ಆದ್ರೆ ಸದ್ಯಕ್ಕೆ ದೇವದುರ್ಗ ಶಾಸಕ ಕೆ ಶಿವನಗೌಡ ನಾಯಕ್ ಅವರು ಶಾಸಕರಾಗಿದ್ದಾರೆ, ಹಾಲಿ ರಸ್ತೆ ಮತ್ತು ಅಭಿವೃದ್ಧಿ ನಿಗಮ ಮಂಡಳಿಯ ಅಧ್ಯಕ್ಷರು ಸಹ ಹೌದು. ರಸ್ತೆ ಅಭಿವೃದ್ಧಿಯನ್ನ ಮಾಡ್ಬೇಕಾದವ್ರೆ ರಸ್ತೆ ಅಭಿವೃದ್ಧಿ ಮಾಡ್ದೇನೆ ರಸ್ತೆಗೆ ಬಿಡುಗಡೆ ಆಗಿರತಕ್ಕಂತ ಅನುದಾನವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಅದು ಅಧಿಕಾರಿಗಳ ಒಂದು ಕುಮ್ಮಕ್ಕಿನಿಂದಾಗಿ ಅಧಿಕಾರಿಗಳ ಒಂದು ಸಹಕಾರದೊಂದಿಗೆ 20 ಕೋಟಿಗಳನ್ನ ಲಪಟಾಯಿಸಿದ್ದಾರೆ ಅನ್ನುವಂಥದ್ದು ದೇವದುರ್ಗದವರ ಒಂದು ಆರೋಪನೂ ಆಗಿದೆ. ಯಾಕಂದ್ರೆ ಹಿಂದುಳಿದ ತಾಲೂಕು ದೇವದುರ್ಗ, ಅಭಿವೃದ್ಧಿ ಮಾಡ್ಬೇಕಾಗಿರೋದು ಎಲ್ಲರ ಒಂದು ಕರ್ತವ್ಯ ಆಗಿರುತ್ತೆ. ಆದ್ರೆ ಕಂಪ್ಲೀಟ್ ಆಗಿ ಕಾಮಗಾರಿ ಮಾಡ್ದೇನೆ 20 ಕೋಟಿ ಲಪಟಾಯಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಕೆ ಶಿವನಗೌಡ ನಾಯಕ್ ಅವರು ಯಾವ ರೀತಿಯಾಗಿ ಸ್ಪಷ್ಟನೆ ನೀಡ್ತಾರೆ ಅನ್ನುವಂಥದ್ದು ನ್ಯೂಸ್ ಫಸ್ಟ್ ಕಾದು ನೋಡ್ತಾ ಇದೆ ಅಂತ. ಈಗ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಅನ್ನೋ ಆಗ್ರಹ ಕೂಡ ಕೇಳೋಕ್ ಸಿಗ್ತಿದೆ ಇಬ್ಬರ ವಿರುದ್ಧವಾಗಿ. ಆದ್ರೆ ಈ ಕಾನೂನು ಕಟ್ಟಳೆ ಅಂತ ಬಂದಾಗ ದಾಖಲೆಗಳು ಬಹಳ ಮುಖ್ಯವಾದ ಪಾತ್ರ ನಿರ್ವಹಿಸೋದು. ಶ್ರೀಕಾಂತ್, ಈಗ ಆರೋಪ ಮಾಡ್ತಿದ್ದಾರೆ ನಿಜ, ಇದಕ್ಕೆ ಪೂರಕವಾಗಿ ಸಾಕ್ಷ್ಯಾಧಾರಗಳು ದಾಖಲೆಗಳಿದೆಯಾ ಅನ್ನೋದು.
ಖಂಡಿತವಾಗಿಯೂ ದೇವದುರ್ಗ ಜೆ ಡಿ ಎಸ್ ನ ತಾಲೂಕು ಅಧ್ಯಕ್ಷರು ಬುಡ್ಡನ್ಗೌಡ ಅನ್ನುವಂಥವ್ರು ಕಂಪ್ಲೀಟ್ ಆಗಿ ಎಲ್ಲ ಡಾಕ್ಯುಮೆಂಟ್ ಗಳನ್ನ ಕೈಯಲ್ಲಿ ಇಡ್ಕೊಂಡಿದ್ದಾರೆ. ಎಲ್ಲ ಡಾಕ್ಯುಮೆಂಟ್ ತಗೊಂಡು ನಮ್ಮನ್ನ ಸ್ಪಾಟ್ಗೂ ಸಹ ಕರ್ಕೊಂಡು ಹೋಗಿದ್ರು ಸ್ಮಿತಾ. ನಿನ್ನೆ ಎಲ್ಲೆಲ್ಲಿ ಕಾಮಗಾರಿ ಮಾಡಿದ್ದೇವೆ ಅಂತ ಹೇಳಿ ದುಡ್ಡು ತಗೊಂಡಿದ್ದಾರೆ. ನಾವು ನಿಂತಿರೋ ಜಾಗದಲ್ಲಿ ಇವೇನು ವಿಜುವಲ್ಸ್ ಎಲ್ಲ ತೋರಿಸ್ತಾ ಇದೀವಲ್ಲ, ಇಲ್ಲೆಲ್ಲ ಬಿ ಟಿ ರಸ್ತೆಗಳನ್ನ ಮಾಡ್ಬೇಕಾಗಿರುತ್ತೆ. ಆದ್ರೆ ಅದು ಯಾವುದು ರಸ್ತೆಗಳಾಗಿಲ್ಲ, ಆದ್ರೆ ಡಾಕ್ಯುಮೆಂಟ್ಗಳಲ್ಲಿ ಬಿಲ್ ಮಾಡಿದ್ದಾರೆ, ಕಂಪ್ಲೀಟ್ ಆಗಿ ದುಡ್ಡನ್ನ ಬಿಲ್ ಮಾಡ್ಕೊಂಡಿದ್ದಾರೆ. ಸೊ ಇದು ಹೇಗ್ ಸಾಧ್ಯ? ಬಿಲ್ ಅನ್ನ ತೋರಿಸಿದ್ರೆ ಹಾಗೇನ ಆ ಸ್ಥಳದಲ್ಲಿ ಕಾಮಗಾರಿ ಆಗದೆ ಇರೋದ್ರಿಂದ ಇದು 100% ಇಲ್ಲಿ ಯಾವುದೇ ಕಾಮಗಾರಿ ಆಗಿಲ್ಲ, ಹಾಗೇನೆ ದುಡ್ಡನ್ನು ಸಹ ಬಿಲ್ ಮಾಡ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇದ್ರ ವಿರುದ್ಧವಾಗಿ ನಾವು ಕ್ರಿಮಿನಲ್ ಮೊಕದ್ದಮನ ಸಹ ದಾಖಲು ಮಾಡ್ತೀವಿ ಅಂತ ಹೇಳಿ ಅಲ್ಲಿ JDS ಮುಖಂಡರು ಹೇಳ್ತಾ ಇದ್ರು ಸ್ಮಿತಾ. ರೈಟ್, ಧನ್ಯವಾದ ಶ್ರೀಕಾಂತ್ ಮಾಹಿತಿಗಾಗಿ. ಇದೇ ಆರೋಪಕ್ಕೆ ಸಂಬಂಧಪಟ್ಟಂತೆ ದೇವದುರ್ಗ ಶಾಸಕ ಶಿವನಗೌಡ ನಾಯಕ್ ಅವರ ಪ್ರತಿಕ್ರಿಯೆಯನ್ನ ಕೇಳಲಿಕ್ಕೆ ಒನ್ ಸೈಡ್ ಆಗಬಾರ್ದು ಸ್ಟೋರಿ. ಹೀಗಾಗಿ ಆರೋಪ ಯಾರ ವಿರುದ್ಧವಾಗಿ ಕೇಳೋಕೆ ಸಿಕ್ಕಿದೆ ಅವರಿಂದಾನೇ ಪ್ರತಿಕ್ರಿಯೆ ಪಡೆದುಕೊಳ್ಳೋ ಪ್ರಯತ್ನವನ್ನ ಕೂಡ ನ್ಯೂಸ್ ಪೋಸ್ಟ್ ಮಾಡ್ತು. ಆದ್ರೆ ದೇವದುರ್ಗ ಶಾಸಕರಾದ ಶಿವನಗೌಡ ನಾಯಕ್ ಅವರು ಫೋನ್ಗೆ ಪ್ರತಿಕ್ರಿಯೆಯನ್ನ ನೀಡಿಲ್ಲ. ಹೀಗಾಗಿ ಆರೋಪ ಮುಂದುವರೆದಿದೆ. ಮುಂದಿನ ದಿನಗಳಲ್ಲಾದರೂ ಈ ಬಗ್ಗೆ ಸ್ಪಷ್ಟೀಕರಣ ಶಾಸಕರಿಂದ ಸಿಗುತ್ತಾ ಕಾದ್ ನೋಡೋಣ.